ಏನು ಬಸವರಾಜ ಬೊಮ್ಮಾಯಿ ಅವರ ಚಿತ್ರವನ್ನ ಪಿಸಿಎಂ ಮಾಡಿ ಏನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹರಿಬಿಟ್ಟಿದ್ದಾರೆ. ಏನು 40% ಕಮಿಷನ್ ನ ಈ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ, ಖಂಡಿಸಿ ಸೋಶಿಯಲ್ ಮೀಡಿಯಾದಲ್ಲಿ ಈ ತರದ ಒಂದು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಕೂಡ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಮತ್ತೆ ಒಳ್ಳೆ ಅದ್ಭುತವಾಗಿ ಚೆನ್ನಾಗಿ ಆಗ್ತಾ ಇದೆ. ಇದರಿಂದ ಬಹಳ ಮುಜುಗರಕ್ಕೀಡಾಗಿರೋದಂತ ಸತ್ಯ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಸೊ ಮುಜುಗರಕ್ಕೆ ಈಡಾಗ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ, ಅವರಿಗೆ ಅಸಹ್ಯ ಹುಟ್ಟಿಸ್ತಾ ಇದೆ ಅವ್ರ ಮೇಲೆ. ಅಂದ್ರೆ ಇಷ್ಟು ಮುಜುಗರ ಹುಟ್ಟುವಾಗ, ಕೇವಲ ಈ ವಿಷಯ ಹೇಳಿದ್ರೆ ಮಾತ್ರ ಮುಜುಗರ ಹುಟ್ಟುವಾಗ, ನಿಮಗೆ 40% ಕಮಿಷನ್ ಹೊಡೆಯುವಾಗ ಮುಜುಗರ ಹುಟ್ಟಿಲ್ವೇ? ನಾಚಿಕೆ ಆಗ್ಲಿಲ್ವೇ ನಿಮ್ಗೆ ಅವಾಗ? ಆಗ ಮುಜುಗರ ಆಗ್ಲಿಲ್ಲ, ನಾಚಿಕೆ ಆಗ್ಲಿಲ್ಲ. ಈಗ ಅದನ್ನ ಹೊರಗಡೆ ಸಿಎಂ ಇಟ್ಕೊಂಡು ಟ್ರೋಲ್ ಮಾಡಿದಾಗ ಮಾತ್ರ ಆಯ್ತು ವಿಷಯ. ಇದಲ್ಲ ವಿಷಯ ಏನು ಅಂದ್ರೆ, ಅವ್ರು ಒಂದು ವಿಚಾರ ನೆತ್ಕೊಂಡಿದ್ರು, ಇದೇ ವಿಚಾರ ನೆತ್ಕೊಂಡು ಸಿಎಂ ಮರ್ಯಾದೆಯನ್ನ ಈ ರೀತಿ ಹಾಳು ಮಾಡಿಬಿಟ್ರಲ್ಲ. ರಾಜಕೀಯ ಇದ್ದೇ ಇರುತ್ತೆ, ರಾಜಕೀಯ ಇರುವಂತ ಸಂದರ್ಭದಲ್ಲಿ ನಾವು ಒಬ್ಬ ಸಿಎಂ ನ ಈ ರೀತಿ, ಕರ್ನಾಟಕದ ಸಿಎಂ ಅವರು ಅವ್ರನ್ನ ಈ ರೀತಿ ಅಸಹ್ಯವಾಗಿ ಚಿತ್ರಿಸೋದಿದೆಯಲ್ಲ, ಇದು ಬಹಳ ಬೇಸರದ ಸಂಗತಿ. ಯಾವ ರೀತಿಯಾದಂತ ವಿಷಯಗಳಿಗೆ ನಾವು ತಗೊಂಡ್ಬರಬೇಕು ಅನ್ನೋದನ್ನ ನಾಂದಿ ಆಡ್ತಾ ಇದ್ದೀವಿ. ಈ ತರದ ಏನ ಮಾಡಿದ್ರೆ ಜನ ರಾಜಕಾರಣ ಎಲ್ಲ ಹದಗೆಟ್ಟೋಗುತ್ತೆ, ಜನ ನಮ್ಮನ್ನು ನೋಡಿ ನಗಿತಾರೆ ಅಂತೇಳಿ ಮಾಧುಸ್ವಾಮಿ ಅವರು ವೇದಾಂತ ಸಿದ್ಧಾಂತವನ್ನ ಮಾತಾಡ್ತಾ ಇದ್ರು. ನನಗದನ್ನ ನೋಡಿ ನಗು ಬರ್ತು. ಯಾತಕ್ಕೆ ಅಂದ್ರೆ ಸ್ನೇಹಿತರೆ, ಇದೇ ಕೆಲವು ವರ್ಷಗಳ ಹಿಂದೆ ಇದೇ ಬಿಜೆಪಿ ಸೋಷಿಯಲ್ ಮೀಡಿಯಾ, ಭಕ್ತರ ಸೋಷಿಯಲ್ ಮೀಡಿಯಾ ಇದೇ ತರದಲ್ಲಿ ಯಾರ್ಯಾರನ್ನ ಟ್ರೋಲ್ ಮಾಡಿದ್ರು ಅನ್ನೋದು ಮಾಧುಸ್ವಾಮಿಯವರು ಸ್ವಲ್ಪ ತಿರುಗಿ ನೋಡ್ಬೇಕಲ್ವಾ? ಮಾಧುಸ್ವಾಮಿ ಅವರೇ ಈ ವಿಚಾರವನ್ನ ದಾರಿ ಹಾಕೊಟ್ಟಿದ್ದು, ಈ ದಾರಿಯನ್ನ ತೋರಿಸಿದ್ದು ನೀವೇ ಸ್ವಾಮಿ, ನಿಮ್ಮ ಸೋಷಿಯಲ್ ಮೀಡಿಯಾನೇ ಸ್ವಾಮಿ, ಮತ್ತೆ ನಿಮ್ಮ ಬಿಜೆಪಿ ಭಕ್ತರೇ ಸ್ವಾಮಿ, ಅಂಧ ಭಕ್ತರು. ಯಾವ್ಯಾವ ರೀತಿ ಟ್ರೋಲ್ ಮಾಡಿದ್ರು? ರಾಹುಲ್ ಗಾಂಧಿಯನ್ನ ಬಿಡ್ಲಿಲ್ಲ ಪಪ್ಪು ಅಂತ ಹೇಳಿ ಟ್ರೋಲ್ ಮಾಡಿದ್ರು. ಸೋನಿಯಾ ಗಾಂಧಿನ ಇಟಲಿಯ ರಾಣಿ ಅಂತ ಏನೇನೋ ಟ್ರೋಲ್ ಮಾಡಿದ್ರು. ಕರ್ನಾಟಕಕ್ಕೆ ಬಂದ್ರೆ ಸಿದ್ದರಾಮಯ್ಯನವ್ರನ್ನ ನಿದ್ದೆ ರಾಮಯ್ಯ ಅಂತ ಹೇಳಿ ಟ್ರೋಲ್ ಮಾಡಿದ್ರು. ಕುಮಾರಸ್ವಾಮಿ ಅವನ ಕರಿ ಇಡ್ಲಿ ಅಂತ ಟ್ರೋಲ್ ಮಾಡಿದ್ರು. ಎಷ್ಟು ಜನನ ನೀವು ಅಸಹ್ಯ ಅಸಹ್ಯವಾಗಿ ಟ್ರೋಲ್ ಮಾಡಲಿಲ್ಲ? ಇವತ್ತು ಕೂಡ ನಿಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾ ಎಷ್ಟು ಅಸಹ್ಯವಾಗಿ ಜನಗಳನ್ನ ಟ್ರೋಲ್ ಮಾಡುತ್ತೆ. ಇವತ್ತು ಇಡೀ ದೇಶದ ಜನ ಒಂದು ರೀತಿಯಲ್ಲಿ ಆಶಾಭಾವನೆಯಲ್ಲಿ ಯಾವ್ದಾದ್ರೂ ಬರ್ತಾರೇನಪ್ಪ ಬೆಲೆ ಏರಿಕೆ, ದರಿದ್ರ ಸರ್ಕಾರ ಅಂತೇಳಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಈಗ ನೀವು ವೇದಾಂತ ಸಿದ್ಧಾಂತ ಮಾಡೋದನ್ನ ಜನ ಕೇಳ್ತಾರೆ ಅನ್ಕೊಂಡಿದ್ದೀರಾ? ಮಾಧುಸ್ವಾಮಿಯವರೇ, ನಿಮ್ಮ ಸಾಚಾತನ ನೀವು ಕೇವಲ ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಷ್ಟೇ ಹೊರತು ನಿಮ್ಮ ಸಾಚಾತನ ಯಾರು ನಂಬೋದಿಲ್ಲ. ನೀವು ಅಷ್ಟು ಸಾಚಾತನ ಆಗಿದ್ರೆ ಅವತ್ತು ಕುಮಾರಸ್ವಾಮಿಯವರನ್ನ ಬಣ್ಣವನ್ನ ಹಿಡಿದು ಹೀಯಾಳಿಸಿದ್ರಲ್ಲ, ಕುಮಾರಸ್ವಾಮಿಯನ ವ್ಯಕ್ತಿತ್ವನ ಹಿಡಿದು ಹೀಯಾಳಿಸಿದ್ರಲ್ಲ, ಕರಿ ಇಡ್ಲಿ ಮತ್ತೊಂದು ಇನ್ನೊಂದು ಮಿನಿ ಮಿನಿ ಪೌಡ್ರು ಅಂತ ಏನೋ ಹೀಯಾಳಿಸಿದ್ರಲ್ಲ, ಅವತ್ತೆಲ್ಲೋಗಿದ್ರಿ ಮಾಧುಸ್ವಾಮಿಯವರೇ ನೀವು? ಏ, ನಾವು ರಾಜಕಾರಣ 1000 ಇರುತ್ತೆ, ಒಬ್ಬ ವ್ಯಕ್ತಿಯನ್ನ ಆ ರೀತಿ ಟ್ರೋಲ್ ಮಾಡಬಾರ್ದು ಅಂತ ಯಾಕೆ ನಿಮ್ಮ ಕಾರ್ಯಕರ್ತರಿಗೆ ಕಿವಿ ಹಿಂಡುವಂತ ಕೆಲಸವನ್ನು ನೀವು ಮಾಡಲಿಲ್ಲ? ಹೋಗ್ಲಿ, ಕನ್ನಡ ಪರ ಹೋರಾಟಗಾರರನ್ನ ಬಿಟ್ರ, ಸಾಮಾಜಿಕ ಹೋರಾಟಗಾರರನ್ನ ಬಿಟ್ರ, ಸಾಹಿತಿಗಳನ್ನ ಬಿಟ್ರ, ಯಾರನ್ನು ಬಿಡ್ಲಿಲ್ಲ ನೀವು? ಸಾಹಿತಿಗಳನ್ನು ಬಿಡ್ಲಿಲ್ಲ, ಹೋರಾಟಗಾರರನ್ನ ಬಿಡ್ಲಿಲ್ಲ, ನಿಮ್ಮ ವಿರೋಧ ಪಕ್ಷಗಳನ್ನ ಬಿಡ್ಲಿಲ್ಲ, ಎಲ್ಲರನ್ನು ಕೂಡ ಅಸಹ್ಯ ಅಸಹ್ಯವಾಗಿ ಟ್ರೋಲ್ ಮಾಡಿದ್ರು. ಇವತ್ತು ಕೂಡ ರಾಹುಲ್ ಗಾಂಧಿಯನ್ನ ಪಪ್ಪು ಮತ್ತೊಂದು ಇನ್ನೊಂದು ಅಂತ ಟ್ರೋಲ್ ಮಾಡ್ತಾರೆ, ಇಟಲಿ ಸೋನಿಯಾ ಗಾಂಧಿ ಅಂತ ಮತ್ತೊಂದು ಟ್ರೋಲ್ ಮಾಡ್ತಾರೆ, ನಿದ್ದೆ ರಾಮಯ್ಯ ಅಂತ ಹೇಳಿ ಎಷ್ಟು ದೊಡ್ಡ ಟ್ರೋಲ್ ಮಾಡಿದ್ರು ಅವರು ಸಿದ್ದರಾಮಯ್ಯನವರಿರುವಂತ ಸಂದರ್ಭದಲ್ಲಿ. ಯಾಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಆ ತರ ಮಾತಾಡಬಾರ್ದು? ಅವರು ಒಬ್ರು ಮುಖ್ಯಮಂತ್ರಿ, ಪ್ರೆಸೆಂಟ್ ಮುಖ್ಯಮಂತ್ರಿ ಇದ್ದಾರೆ, ಆಗ ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಘನತೆಗೆ ಅದು ಚ್ಯುತಿ ಬಂದ್ಬಿಡುತ್ತೆ ಅಂತ ಹೇಳುವಂತ ತಾಕತ್ ನಿಮಗಿರ್ಲಿಲ್ವಾ? ಹೇಳುವಂತ ಆ ಬದ್ಧತೆ ನಿಮಗಿರ್ಲಿಲ್ವಾ? ಈಗ ಬಂದು ನೀವು ವೇದಾಂತ ಸಿದ್ಧಾಂತ ಮಾತಾಡ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ ವೇದಾಂತ ಸಿದ್ಧ ಯಾವನ್ರಿ ಕೇಳ್ತಾನೆ? ಈ ತರ ವಿಚಾರಗಳಿಗೆ ನಾಂದಿ ಹಾಡಿರೋ ನೀವು, ಅದನ್ನ ಜನ ಮುಂದುವರಿಸ್ತಾ ಇದಾರೆ ಅಷ್ಟೇ. ನೀವು ಅವತ್ತೇನಾದ್ರೂ ನಿಮ್ಮ ಕಾರ್ಯಕರ್ತರಿಗೆ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದಿದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ಗೆ ಕಿವಿ ಹಿಂಡುವಂತ ಕೆಲಸ ಮಾಡಿದಿದ್ರೆ, ಏ ಮಾಡ್ಬೇಡ್ರಪ್ಪ, ನಾವು ಸ್ಪಷ್ಟವಾಗಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣವನ್ನ ಮಾಡೋಣ,
ಕಾಂಗ್ರೆಸ್ ಏನ್ ಮಾಡಿದೆ ಅದನ್ನ ಜನರ ಮುಂದೆ ಇಡೋಣ, ಬಿಜೆಪಿ ಏನ್ ಮಾಡಿದೆ ಅದನ್ನ ಜನರ ಮುಂದೆ ಇಡೋಣ, ಜನ ತೀರ್ಮಾನ ಮಾಡಲಿ ಅಂತ ಹೇಳಿ ನೈಜವಾದಂತ ರಾಜಕಾರಣವನ್ನ ನೀವೇನಾದ್ರೂ ಮಾಡಿದ್ರೆ, ಸ್ಪಷ್ಟತೆ ಇಟ್ಕೊಂಡು ರಾಜಕಾರಣವನ್ನ ಏನಾದ್ರೂ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು ನೀವು ಈ ರೀತಿ ಸದನದಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರನ್ನ ಭಿಕ್ಷೆ ಮೇಡುವ ಮಟ್ಟಕ್ಕೆ ಬಂದಿರಲಿಲ್ಲ. ನಿಲ್ಸರಪ್ಪ ಟ್ರೋಲ್ ಮಾಡಬೇಡಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಭಿಕ್ಷೆ ಬೇಡುವ ಮಟ್ಟಕ್ಕೆ ಬಂದಿರಲಿಲ್ಲ. ಕೇಸು ನಾವು ಹಾಕೋದು, ನೀವು ಹಾಕೋದು, ನೀವು ಕಾನೂನನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತ ಹೇಳಿ ಎಲ್ರಿಗೂ ಗೊತ್ತು. ನೀವು ಕೇಸ್ಗಳನ್ನ ಹಾಕ್ಸೋದ್ರಲ್ಲಿ ನಿಸ್ಸೀಮರು, ಅದರಲ್ಲೂ ಸುಳ್ಳು ಕೇಸ್ಗಳ ಹಾಕ್ಸೋದ್ರಲ್ಲಿ ನಿಸ್ಸೀಮರು. ಯಾಕೆ ಪೋಸ್ಟ್ಗಳು ಯಾಕೆ ಅಂಟಿಸಬಾರ್ದು, ಪೋಸ್ಟ್ಗಳು ಯಾಕೆ ಅಂಟಿಸಬಾರ್ದು? 40% ಕಮಿಷನ್ ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ ನಿಮ್ಮ ಮೋದಿಗೆನೆ. ಈ ಸಂದರ್ಭದಲ್ಲಿ ಮೋದಿಗೆ ದೂರು ಕೊಟ್ಟಿರೋ ಸಂದರ್ಭದಲ್ಲಿ ಅದು ಅಧಿಕೃತವಾಗಿ ಆಗಿದೆ, ನೇರವಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ, ಕಾಂಟ್ರಾಕ್ಟರ್ಗಳಿಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಜನಗಳ ಮುಂದೆ ಅದನ್ನ 40% ಕಮಿಷನ್ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಉರಿ? ಅಂತ ಉರಿ ಇರೋರು 40% ಕಮಿಷನ್ ಯಾಕೆ ತಗೊಂಡ್ರಿ? ಮಾಧುಸ್ವಾಮಿ ಅವರೇ, ಈ ಕಳ್ಳಾಟಗಳನ್ನೆಲ್ಲ ಬಿಡಿ, ಬಿಟ್ಬಿಟ್ಟು ವೇದಾಂತ ಸಿದ್ಧಾಂತ ಈಗ ನಿಮ್ ಕುತ್ತಿಗೆಗೆ ಬಂತು ನೋಡಿ. ಉರುಳನ್ನ ರೆಡಿ ಮಾಡಿದ್ ನೀವು, ಆ ಉರುಳು ನಿಮ್ ಕುತ್ತಿಗೆಗೆ ಬಂದು ನಿಂತಿದೆ. ಈಗ ಅನುಭವಿಸಿ ಈ ತರದ ನಡವಳಿಕೆಗಳನ್ನ, ಈ ತರದ ಏನು ಟ್ರೋಲ್ಗಳನ್ನ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟವ್ರೆ ನೀವು ಸ್ವಾಮಿ, ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಸ್ವಾಮಿ. ಅದನ್ನ ಈಗ ಮುಂದುವರಿಸ್ತಾ ಇದಾರೆ, ನಿಮ್ಮ ಬಾಣವನ್ನ ನಿಮಗೆ ತಿರುಗಿಸ್ಬಿಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಮುಂಚೆನೆ JDS-ನವರು ಕಾಂಗ್ರೆಸ್ನವರು ಚುರುಕಾಗಬೇಕಾಗಿತ್ತು, ಸದ್ಯ ಈಗಲಾದ್ರೂ ಚುರುಕಾಗಿದ್ದಾರೆ. ನಿಮ್ಮ ಬಾಣವನ್ನ ನಿಮಗೆ ಬಿಡ್ತಾ ಇದ್ದಾರೆ, ಅದು ಸಂತೋಷದ ವಿಷಯ. ನೀವು ರಾಜಕಾರಣವನ್ನ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಅಭಿವೃದ್ಧಿಯ ಪರವಾದಂತ ರಾಜಕಾರಣವನ್ನ ಮಾಡಿ. ನಾವಿಷ್ಟು ಅಭಿವೃದ್ಧಿಯನ್ನ ಮಾಡಿದೀವಿ, ಕಾಂಗ್ರೆಸ್ ಅವರೇ ನೀವು ಅಭಿವೃದ್ಧಿಯನ್ನ ಮಾಡಿ. ಆ ಮಹದಾಯಿ ವಿಚಾರವಾಗಿ ನಾವು ಅಧಿಕಾರಕ್ಕೆ ಬಂದು ಒಂದೇ ದಿನದಲ್ಲಿ ಮಾಡ್ತೀವಿ ಅಂದ್ರೆ ಎಲ್ಲೋಯ್ತ್ರಿ? ಅದನ್ನ ಹೇಳ್ರಿ ಜನಕ್ಕೆ. ಕಾವೇರಿ ನಿರ್ವಹಣಾ ಮಂಡಳಿ ಏನಾಯ್ತು? ಬೆಳಗಾವಿ ಗಡಿ ವಿಚಾರ ಏನಾಯ್ತು? ಸಾವಿರ ಇದಾವೆ, ನೀವು ಯಾವ್ದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಈಗ ಯಾರೋ ಟ್ರೋಲ್ ಮಾಡ್ಬಿಟ್ರು ಅಂದ್ರೆ ಅಯ್ಯೋ CM ಅನ್ನ ಟ್ರೋಲ್ ಮಾಡ್ತಾ ಇದ್ದೀರಿ, ನಾಚಿಕೆ ಆಗ್ಬೇಕು. ನಮ್ಮ CM ನಮ್ಮೆಲ್ರಿಗೂ CM, ಆ ಕುರ್ಚಿಗೆ ಗೌರವ ಕೊಡಬೇಕು. ಯಾಕೆ ಸಿದ್ದರಾಮಯ್ಯನವ್ರು ಇರುವಾಗ ಆ ಕುರ್ಚಿಗೆ ಗೌರವ ಕೊಡಬೇಕು ಅಂತ ಜ್ಞಾನ ಇರಲಿಲ್ವಾ ನಿಮ್ಗೆ? ತಲೆ ಇರಲಿಲ್ವಾ ನಿಮ್ಗೆ? ಅಯೋಗ್ಯತನ ಆವಾಗ ಮೆರಿತಾ ಇತ್ತಾ? ಈಗ ನಿಮ್ ಕುತ್ತಿಗೆಗೆ ಬಂದಿದೆ, ನಿಮ್ ಕುರ್ಚಿಗೆ ಬಂದಿದೆ ಅಂತ ಹೇಳಿ ಮಾತಾಡ್ತಾ ಇದ್ದೀರಾ? ಇದೆಲ್ಲ ನಡೆಯೋದಿಲ್ಲ ಮಾಧುಸ್ವಾಮಿ. ಅದೇ ಹಂಗಾಗಿ ಸ್ನೇಹಿತರೆ, ಈ ಮಾಧುಸ್ವಾಮಿ ಆ ಸ್ಟೇಟ್ಮೆಂಟ್ ಅನ್ನ ನೋಡಿ ನನಗೆ ನಗು ಬಂತು. ಏನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತಾರಲ್ಲ, ಆ ತರ ಆಯ್ತು. ಹಾಗಾಗಿ ಈ ತರದ ಸಂಪ್ರದಾಯಕ್ಕೆ ನಾಂದಿ ಹಾಡದಂತವ್ರಿಗೆ ಇವತ್ತು ಅದೇ ಸಂಪ್ರದಾಯ ವಾಪಸ್ ಕೊಡ್ತಾ ಇದೆ ನಿಮ್ಗೆ. ಇನ್ನೂ ಕಾದಿದೆ. ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ. ನೀವು ಎಷ್ಟೇ ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಸುಳ್ಳು ಕೇಸ್ಗಳನ್ನ ಎಲ್ಲ ಹೋರಾಟಗಾರರ ಮೇಲೆ ವಿರೋಧ ಪಕ್ಷದ ಮೇಲೆ ಹಾಕಿದ್ರು ಕೂಡ ಜಾಸ್ತಿ ಸಹ ನಡೆಯಲ್ಲ ಮಾಧುಸ್ವಾಮಿ ಅವರೇ. ಮತ್ತೆ ಮುಖ್ಯಮಂತ್ರಿಗಳೇ, ಜನ ಎಚ್ಚರ ಆಗ್ತಾ ಇದ್ದಾರೆ. ನಿಮ್ಮ ನಡವಳಿಕೆಗಳಿಂದ, ನಿಮ್ಮ ಬೆಲೆ ಏರಿಕೆಯಿಂದ, ನಿಮ್ಮ ನಾಡು ನುಡಿ ಪರವಾದ ಇಲ್ಲದ ಬದ್ಧತೆಯಿಂದ ಜನ ಬೇಸತ್ತಿದ್ದಾರೆ. ಈ ರೀತಿ ಈ ಸಾರಿ ನಿಮ್ಮನ್ನ ಗಂಟು ಮೂಟೆ ಕಟ್ಸುವಂತ ಕೆಲಸವನ್ನ ಕರ್ನಾಟಕದ ಜನ ಮಾಡ್ತಾರೆ. ಕಳೆದ ಸಲ 40 ಇತ್ತಲ್ಲ, ಈ ಬಾರಿ 40 ಬರೋದು ನನಗೇನೋ ಅನುಮಾನ. ಹಾಗಾಗಿ ಮಾಧುಸ್ವಾಮಿಯವರು ಹೇಳಿಕೆಯನ್ನ ನನಗೆ ನಗು ಬಂತು. ಹಾಗಾಗಿ ಈ ವಿಡಿಯೋ ಒಂದು ಸಣ್ಣ ವಿಡಿಯೋ ಮಾಡಿದೆ ಸ್ನೇಹಿತರೆ. ನಮಸ್ಕಾರ.